ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಆಸ್ತಿ ಖರೀದಿಸುವ ಮುನ್ನ ಯಾವ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತಗೋಬೇಕು ದಾಖಲೆಗಳನ್ನು ಯಾವ ರೀತಿ ಪರಿಶೀಲಿಸಬೇಕು ಎಲ್ಲವನ್ನ ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ಸ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟಬೇಕು ಮನೆ ಖರೀದಿಸಬೇಕು ಪ್ರಾಪರ್ಟಿಯನ್ನು ಮಾಡ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ ತುಂಬ ವರ್ಷಗಳ ಕಾಲ ಹಣವನ್ನು ಉಳಿತಾಯ ಮಾಡಿ ಸ್ವತ್ತನ್ನು ಖರೀದಿಸೋಕೆ ಅದೆಷ್ಟೋ ಜನ ತಯಾರಿಯಲ್ಲಿರ್ತಾರೆ ಆದರೆ ಆಸ್ತಿಯನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾರೋ ಹತ್ತಿರದವರು ಹೇಳಿದ್ರು ಅಂತ ಸರಿಯಾಗಿ ಎನ್ಕ್ವೈರಿಯನ್ನು ಮಾಡದೆ ಖರೀದಿಸ್ತಾರೆ ಆಮೇಲೆ ಆಸ್ತಿಯನ್ನು ಯಾಕಾದರೂ ತಗೊಂಡುವಪ್ಪ ಅಂತ ಬೇಜಾರು ಮಾಡ್ಕೋತಾರೆ ಆಸ್ತಿಯನ್ನು ಖರೀದಿಸಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಯಾವ ರೀತಿಯ ಪ್ರಾಪರ್ಟಿಯನ್ನು ಖರೀದಿಸಬೇಕು ಅನ್ನೋದನ್ನು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು ಪ್ರಾಪರ್ಟಿಯಲ್ಲಿ ಎರಡು ಥರ ಇರುತ್ತೆ ಅಗ್ರಿಕಲ್ಚರಲ್ ಲ್ಯಾಂಡ್ ಮತ್ತು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದರೆ ಕೃಷಿ ಭೂಮಿ ಅದನ್ನು ಬೆಳೆ ಬೆಳೆಯಲಿಕ್ಕೆ ಉಪಯೋಗಿಸುವಂಥದ್ದು ನೀವು ಕೃಷಿ ಭೂಮಿಯನ್ನು ಖರೀದಿಸಬೇಕು ಅಂದ್ಕೊಂಡಿದ್ರೆ ಮೊದಲನೆಯದಾಗಿ ನೀವು ತಗೋಬೇಕು ಅಂದ್ಕೊಂಡಿರುವ ಆಸ್ತಿಯ ನಿಜವಾದ ಮಾಲೀಕ ಯಾರು ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ 30 ವರ್ಷದ ಹಳೆಯ ದಾಖಲೆಗಳನ್ನು ಪರಿಶೀಲಿಸಬೇಕಾಗತ್ತೆ ದಾಖಲೆಗಳನ್ನು ಪಡೆದುಕೊಳ್ಳೋದಕ್ಕೂ ಮೊದಲು ಆಸ್ತಿಯ ಜಾಗಕ್ಕೆ ಹೋಗಿ ಅಲ್ಲಿ ವಿಚಾರಿಸಿ ಅಕ್ಕಪಕ್ಕದಲ್ಲಿ ಏನೇನಿದೆ ರಸ್ತೆ ಬರುತ್ತಾ ದಾರಿಯ ಅಳತೆ ಎಷ್ಟಿದೆ ದಾರಿಯ ಅಳತೆ 6 ಮೀಟರ್ ಅಗಲ ಇರಲೇಬೇಕಾಗತ್ತೆ ಯಾಕಂದರೆ ಎನೆಯಾಗಿ ಕನ್ವರ್ಷನ್ ಮಾಡ್ಕೋಬೇಕು ಅಂತಿದ್ದಾಗ ಮಿನಿಮಮ್ 6 ಮೀಟರ್ ಅಗಲ ರಸ್ತೆ ಇರಲೇಬೇಕಾಗತ್ತೆ ಸೊ ಅದನ್ನೆಲ್ಲ ನೋಡಲೇಬೇಕು ನೀರಿನ ವ್ಯವಸ್ಥೆ ಇದೆಯಾ ನೀರಿನ ಅನುಕೂಲ ಸರಿಯಾಗಿ ಇದೆಯಾ ಅಕ್ಕಪಕ್ಕದ ಮಾಲೀಕರ ಆಸ್ತಿಯನ್ನು ಹಾದು ನಮ್ಮ ಆಸ್ತಿಗೆ ಹೋಗಬೇಕಾ ಆಸ್ತಿಗೆ ದಾರಿ ಕೊಡೋದಕ್ಕೆ ಪಕ್ಕದ ಮಾಲೀಕರ ತಕರಾರು ಇದೆಯಾ ಎಲ್ಲವನ್ನ ಕೂಡ ವಿಚಾರಿಸಬೇಕಾಗತ್ತೆ ಯಾವತ್ತೂ ಕೂಡ ಆಸ್ತಿ ಖರೀದಿಸುವಾಗ ಆಸ್ತಿಯ ಜಾಗವನ್ನು ನೋಡದೆ ಡಾಕ್ಯುಮೆಂಟ್ಸ್ನ ಆಧಾರದ ಮೇಲೆ ಮಾತ್ರ ತಗೊಳ್ಳೋಕ್ಕೆ ಆಗೋದಿಲ್ಲ ಪ್ರಾಪರ್ಟಿ ಅದೇ ಜಾಗದಲ್ಲಿ ಇದೆಯೋ ಇಲ್ವೋ ಅಂತ ಕೂಡ ನೋಡ್ಕೋಬೇಕಾಗತ್ತೆ ನೆಕ್ಸ್ಟು ದಿಶಾಂಕ್ ಅನ್ನುವಂತಹ ಆ್ಯಪ್ ಕೂಡ ಇದೆ ಅದರ ಮೂಲಕ ಕೂಡ ನೀವು ಚೆಕ್ ಮಾಡ್ಕೋಬಹುದು ನೀವು ಯಾವ ಆಸ್ತಿಯ ಮೇಲೆ ನಿಂತಿರ್ತೀರಾ ಅಲ್ಲಿಯ ಸರ್ವೆ ನಂಬರ್ನ ಅದು ತೋರಿಸುತ್ತೆ ಸೊ ಅದರ ಸಹಾಯದಿಂದ ಆಸ್ತಿಯನ್ನು ಗುರುತಿಸಬಹುದು ಯಾಕೆ ಇಷ್ಟೆಲ್ಲ ಪರಿಶೀಲಿಸಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ರಾಪರ್ಟಿ ವಿಷಯದಲ್ಲಿ ತುಂಬಾ ಮೋಸ ಹೋಗುವಂತಹ ಚಾನ್ಸ್ ಇರುತ್ತೆ ಬೇರೆಯವರು ಖರೀದಿ ಮಾಡಿ ಆಗಿರುವಂತಹ ಆಸ್ತಿಯನ್ನೇ ಮತ್ತೆ ನಿಮಗೆ ಮಾರಾಟ ಮಾಡುವಂತಹ ಚಾನ್ಸ್ ಕೂಡ ಇರುತ್ತೆ ಸೊ ಅವಸರವಸರವಾಗಿ ಖರೀದಿ ಪ್ರೊಸೆಸ್ನ ಮುಗಿಸ್ಲಿಕ್ಕೆ ಹೋಗಬೇಡಿ 30 ವರ್ಷದ ಹಳೆಯ ದಾಖಲೆಗಳನ್ನು ಪಡೆದುಕೊಳ್ಳಿ 30 ವರ್ಷದ ECಯನ್ನು ನೋಡಬೇಕಾಗತ್ತೆ ಎವಿಡೆನ್ಸ್ ಆ್ಯಕ್ಟ್ ಸೆಕ್ಷನ್ 90 ಮತ್ತು 91ರಲ್ಲಿ ಯಾಕೆ 30 ವರ್ಷದ ಹಳೆಯ ದಾಖಲೆಗಳನ್ನು ನೋಡಬೇಕು 30 ವರ್ಷದ ಹಳೆಯ ECಯನ್ನು ಯಾಕೆ ನೋಡಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದಾರೆ ಆಗಿಲ್ಲ ಅಂದರೆ 15 ವರ್ಷದ ECಯನ್ನಾದರೂ ನೋಡಲೇಬೇಕಾಗತ್ತೆ ಯಾಕಂದರೆ ಖರೀದಿ ಮಾಡುವಂತಹ ಸ್ಥಿರಾಸ್ತಿಯ ಮೇಲೆ ಸಾಲವನ್ನು ಪಡೆದಿದ್ದರೆ ಸಾಲ ವಸೂಲಿ ಮಾಡಲು 12 ವರ್ಷ ಲಿಮಿಟೇಷನ್ ಅಂತ ಇರುತ್ತೆ ಸೊ 15 ವರ್ಷದ ECಯನ್ನು ನೋಡಿದರೆ ಸಾಲಗಳು ಇದೆಯಾ ಕ್ಲಿಯರ್ ಆಗಿದೆಯಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಕ್ಲಿಯರ್ ಆಗಿದ್ರೆ ಬ್ಯಾಂಕ್ನಿಂದ ಡಿಸ್ಚಾರ್ಜ್ ಡೀಡನ್ನು ಪಡೆದುಕೊಂಡಿರ್ತಾರೆ ಅದನ್ನು ಕೂಡ ನೋಡಬೇಕಾಗತ್ತೆ ಲೀಸ್ಗೆ ಕೊಟ್ಟಿದ್ರೆ ಅಥವಾ ಅಡವು ಇಟ್ಟಿದ್ರೆ ಮಾರಾಟ ಎಲ್ಲವೂ ಕೂಡ ಅದರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟು ಆಕಾರ್ ಬಂದನ್ನು ನೋಡಿ RTC ಅಂದರೆ ಪಹಣಿಯನ್ನು ನೋಡಿ ನಿರ್ದಿಷ್ಟವಾದ ಹಿಸ್ಸಾ ಜಮೀನಿನ ವಿವರವನ್ನು ತಿಳ್ಕೊಳ್ಳೋದಕ್ಕೆ ಫಾರ್ಮ್ ನಂಬರ್ 10ನ್ನು ನೋಡಿ ಸರ್ವೆ ಸ್ಕೆಚ್ಚನ್ನು ನೋಡಬೇಕಾಗತ್ತೆ ಅದರಿಂದ ಅಳತೆ ದಾರಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂದರೆ ಅಳತೆ ಯಾವ ರೀತಿ ಇದೆ ದಾರಿ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನು ತಿಳ್ಕೊಬೋದು ಪ್ರತ್ಯೇಕವಾದ ಜಮೀನಿಗೆ ಲೆವೆನ್ಯೂ ನಕ್ಷೆಯನ್ನು ನೋಡಬೇಕಾಗತ್ತೆ ಸೇಲ್ ಡೀಡ್ಗಳನ್ನು ನೋಡಿ ಕ್ರಯಪತ್ರದಿಂದ ಯಾರಿಂದ ಯಾರಿಗೆ ಹೇಗೆ ಬಂತು ಎಲ್ಲವೂ ಕೂಡ ಗೊತ್ತಾಗುತ್ತೆ ಮದರ್ ಡೀಡ್ಗಳನ್ನು ನೋಡಿ ಅಂದರೆ ಹಿಂದಿನ ಕ್ರಯಪತ್ರಗಳು ಎಷ್ಟು ವಹಿವಾಟಾಗಿದೆ ಎಷ್ಟು ಜನ ಓನರ್ ಇದ್ದರು ಪ್ರೆಸೆಂಟ್ ಓನರ್ ಯಾರು ಎಲ್ಲವನ್ನ ಕೂಡ ತಿಳ್ಕೊಬಹುದು ಅಂದರೆ ಆಸ್ತಿ ಮೊದಲು ಯಾರ ಹೆಸರಿನಲ್ಲಿತ್ತು ನಂತರ ಯಾರ್ಯಾರಿಗೆ ಯಾವ್ಯಾವ ರೀತಿ ಹಕ್ಕು ಟ್ರಾನ್ಸ್ಫರ್ ಆಗಿದೆ ಎಲ್ಲವನ್ನ ಕೂಡ ತಿಳ್ಕೊಬಹುದು ನೆಕ್ಸ್ಟು ಮ್ಯೂಟೇಷನ್ ರಿಪೋರ್ಟ್ಗಳನ್ನು ನೋಡಬೇಕಾಗತ್ತೆ ನೋ ಟೆನೆನ್ಸಿ ಸರ್ಟಿಫಿಕೇಟನ್ನು ನೋಡಬೇಕಾಗತ್ತೆ ಸಾಗುವಳಿ ಚೀಟಿಯನ್ನು ನೋಡಿ ಇದರಿಂದ ಬಗರ್ ಹುಕಂ ಮತ್ತು ಸರ್ಕಾರದ ಮಂಜೂರಿ ಜಮೀನಿನ ಬಗ್ಗೆ ಕೂಡ ತಿಳ್ಕೊಬೋದು ಷರತ್ತುಗಳು ಏನೇನಿತ್ತು ಎಲ್ಲವೂ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷವನ್ನು ನೋಡಬೇಕಾಗತ್ತೆ ಈಗ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಪಾರ್ಟಿಷನ್ ಆಗಿರುವಂತಹ ಒಂದು ಭಾಗವನ್ನು ಖರೀದಿ ಮಾಡುವಾಗ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸಹಿ ಮಾಡಬೇಕಾಗತ್ತೆ ಮೈನರ್ ಇರುವಂತಹ ಮಕ್ಕಳಿದ್ರೆ ತುಂಬಾ ಜಾಗೃತಿ ವಹಿಸಬೇಕಾಗತ್ತೆ ಯಾಕಂದರೆ ಮೈನರ್ ಇರುವ ಮಗ 18 ವರ್ಷ ಆದಮೇಲೆ 21 ವರ್ಷಗಳ ಒಳಗೆ ಅಂದರೆ 3 ವರ್ಷಗಳ ಒಳಗೆ ಸೇಲ್ ಡೀಡ್ನ ಚಾಲೆಂಜನ್ನು ಮಾಡುವಂತಹ ರೈಟ್ಸ್ ಕೂಡ ಇರುತ್ತೆ
ಹಿರಿಯರು ಮೋಸ ಮಾಡಿ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಅಂತ ಹೇಳಬಹುದು. ಮೈನರ್ಗೆ ಹಕ್ಕಿರುವಂತಹ ಪ್ರಾಪರ್ಟಿ ಖರೀದಿಸುವಾಗ ಸೇಲ್ ಡೀಡಲ್ಲಿ ಅದನ್ನು ಕಾಣಿಸಿ, ಅಂದರೆ ಅವರಿಗೆ ಆಸ್ತಿಯ ಪ್ರತಿಫಲ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನು, ಆ ಮಗುವಿಗೆ ಆಸ್ತಿ ಮಾರಾಟದ ಹಣ ಸಂದಾಯವಾಗಿದೆ, ಯಾವ ರೀತಿ ಅವರ ಪೋಷಕರು ಉಪಯೋಗಿಸಿಕೊಂಡಿದ್ದಾರೆ ಅನ್ನೋದನ್ನು ಅದರಲ್ಲಿ ಕಾಣಿಸಿದರೆ ತೊಂದರೆ ಬರೋದಿಲ್ಲ. ಅಂದರೆ ಆಸ್ತಿ ಮಾರಾಟದಿಂದ ಆ ಮೈನರ್ಗೆ ಯೂಸ್ ಆಗಿದೆ ಅನ್ನುವಂಥದ್ದನ್ನು ಸೇಲ್ ಡೀಡಲ್ಲಿ ಕಾಣಿಸೋದು ತುಂಬಾ ಉತ್ತಮ. ನೆಕ್ಸ್ಟು, ಆಸ್ತಿಯ ಮೇಲೆ ಯಾವುದಾದ್ರೂ ದಾವೆ ಇದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಅದು ತುಂಬಾ ಕಷ್ಟದ ಕೆಲಸನೇ, ಆದರೆ ಅದನ್ನು ತಿಳಿದುಕೊಂಡ್ರೆ ಮುಂದೆ ಸಮಸ್ಯೆ ಉಂಟಾಗೋದಿಲ್ಲ. ಅದಕ್ಕೆ ಒಂದು ಪೇಪರ್ ಪಬ್ಲಿಕೇಶನನ್ನು ಕೊಡಬಹುದು. ಆಸ್ತಿಯ ಮಾಲೀಕನ ಹೆಸರು, ಸರ್ವೆ ನಂಬರ್, ಆಸ್ತಿಯ ವಿಳಾಸ, ಆಸ್ತಿಯ ವಿವರವನ್ನು ಹಾಕಿ ಆಸ್ತಿಯನ್ನು ನಾನು ಖರೀದಿಸ್ತಾ ಇದ್ದೀನಿ, ಈ ಆಸ್ತಿಯ ಮೇಲೆ ಯಾರದ್ದಾದರೂ ತಕರಾರು ಇದ್ದಲ್ಲಿ ಇಷ್ಟು ದಿನಗಳ ಒಳಗೆ ತಿಳಿಸಬೇಕು ಅಂತ ಹೇಳಿ ಪೇಪರ್ ಪಬ್ಲಿಕೇಶನನ್ನು ಮಾಡಬಹುದು. ಇಲ್ಲ ಅಂದರೆ ನೀವು ಪಡೆದುಕೊಳ್ಳುವಂತಹ ಆಸ್ತಿಯಲ್ಲಿ ಒಂದು ಬೋರ್ಡನ್ನು ಹಾಕಿ ನೋಟಿಸ್ ಅಂಟಿಸಬಹುದು. ಆಸ್ತಿಯ ಮಾಲೀಕನ ಹೆಸರನ್ನು ಹಾಕಿ ಅವರಿಂದ ಈ ಆಸ್ತಿಯನ್ನು ಖರೀದಿಸ್ತಾ ಇದ್ದೀನಿ, ಯಾರದ್ದಾದರೂ ತಕರಾರು ಇದ್ದಲ್ಲಿ ಇಷ್ಟು ದಿನಗಳ ಒಳಗೆ ತಕರಾರನ್ನು ಸಲ್ಲಿಸಿ ಅಂತ ಕಾಣಿಸ್ಬೋದು. ಇಲ್ಲ ಅಂದರೆ ಆ ಆಸ್ತಿಗೆ ಸಂಬಂಧಿಸಿರುವಂತಹ ವ್ಯಾಪ್ತಿಯ ಕೋರ್ಟ್ನ ಒಬ್ಬ ವಕೀಲರನ್ನು ಮೀಟ್ ಆಗಿ ಕೋರ್ಟ್ ಆಫೀಸ್ನಲ್ಲಿ ಸೂಟ್ ರಿಜಿಸ್ಟರ್ ಅಂತ ಮೇಂಟೈನ್ ಮಾಡಿರ್ತಾರೆ. ಅಲ್ಲಿ 5 ವರ್ಷದ ಸೂಟ್ ರಿಜಿಸ್ಟರನ್ನು ಚೆಕ್ ಮಾಡಿಸಿದರೆ ಕೂಡ ಗೊತ್ತಾಗುತ್ತೆ. ಯಾಕೆ ಇಷ್ಟೆಲ್ಲ ಮಾಡಬೇಕು ಅಂದರೆ, ಕೋರ್ಟ್ನಲ್ಲಿ ವ್ಯಾಜ್ಯ ಇದ್ದರೆ ನೀವು ಪಡೆದ ಆಸ್ತಿ ವ್ಯಾಜ್ಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತೆ. ಅಂದರೆ ಅಂತಿಮ ತೀರ್ಪು ಬರೋವರೆಗೂ ಕೂಡ ಅದನ್ನು ಪಡೆದವನಿಗೆ ಹಕ್ಕು ಬರೋದಿಲ್ಲ. ಕೋರ್ಟ್ನ ತೀರ್ಮಾನದ ನಂತರ ಹಕ್ಕು ಬರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು, SC/ST ಲ್ಯಾಂಡನ್ನು ತಗೊಳ್ತಾ ಇದ್ರೆ PTCL ಒಳಪಡುತ್ತಾ ಅಂತ ನೋಡ್ಕೋಬೇಕಾಗತ್ತೆ. PTCL ಒಳಪಡುವಂತಹ ಜಮೀನಾಗಿದ್ದರೆ ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆದ ನಂತರವೇ ಆಸ್ತಿಯನ್ನು ಖರೀದಿಸಬೇಕಾಗತ್ತೆ. ನೆಕ್ಸ್ಟು, ಭೂ ನ್ಯಾಯ ಮಂಡಳಿ ತೀರ್ಪಿನಿಂದ ಆಸ್ತಿ ಬಂದಿದ್ದರೆ ಅದಕ್ಕೂ ಕೂಡ ಒಂದಿಷ್ಟು ಷರತ್ತುಗಳು ಅಂತ ಇರುತ್ತೆ. 15 ವರ್ಷ ಪರಭಾರೆ ಮಾಡಬಾರ್ದು ಅಂತೆಲ್ಲ. ಸೊ ಅದನ್ನು ನೋಡ್ಕೋಬೇಕಾಗತ್ತೆ. 15 ವರ್ಷ ಪರಭಾರೆ ಮಾಡಬಾರ್ದು ಅನ್ನುವಂತಹ ಅವಧಿ ಮುಗಿದಿದ್ರೆ ತಹಶೀಲ್ದಾರರಿಂದ NOC ತಗೋಬೇಕಾಗತ್ತೆ. ನೆಕ್ಸ್ಟು, ಕೃಷಿ ಭೂಮಿಯಲ್ಲಿ ಮನೆ ಇದ್ದರೆ ಆ ಮನೆ ಬಗ್ಗೆ ಫಾರ್ಮ್ ನಂಬರ್ 11B ತಗೋಬೇಕಾಗತ್ತೆ. ಹಳೆ ದಾಖಲೆಗಳಲ್ಲಿ ದೇವರಿಗೆ ಬಿಟ್ಟಿರುವಂತಹ ಜಾಗ ಕೂಡ ಇರುತ್ತೆ. ಈ ಗ್ರಾಮೀಣ ಪ್ರದೇಶದ ಆಸ್ತಿಗಳಲ್ಲಿ ಇರುವಂಥದ್ದು RTC ಕೂಡ ಕಾಣಿಸಿರ್ತಾರೆ. ಸೊ ಅದನ್ನು ಕೂಡ ನೋಡಿ ಸರಿಯಾಗಿ ಪರಿಶೀಲಿಸಿ ತಗೊಳ್ಬೇಕಾಗತ್ತೆ. ಇದೆಲ್ಲ ನೋಡಿ ಆ ದಾಖಲೆಗಳನ್ನು ತಗೊಂಡು ವಕೀಲರ ಸಲಹೆಯನ್ನು ಪಡ್ಕೋಬೇಕಾಗತ್ತೆ. ಲೀಗಲ್ ಒಪಿನಿಯನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ನೀವೇ ನೋಡಿದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಡ್ವೊಕೇಟ್ಸ್ಗಳು ಅದರಲ್ಲಿ ಎಕ್ಸ್ಪರ್ಟ್ಸ್ ಇರೋದ್ರಿಂದ ವಕೀಲರಿಂದ ಲೀಗಲ್ ಅಡ್ವೈಸನ್ನು ತಗೊಂಡು ಮುಂದುವರಿಯೋದು ತುಂಬಾ ಉತ್ತಮ ಅಂತಲೇ ಹೇಳ್ತೀನಿ. ಸ್ವತ್ತನ್ನು ಖರೀದಿಸಲು ಎಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ಸಾಕಾಗೋದಿಲ್ಲ. ಆಸ್ತಿಯ ಹಿನ್ನೆಲೆಯನ್ನು ಪರೀಕ್ಷಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆಸ್ತಿ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆದ ಮೇಲೆ ನೀವು ಮತ್ತೆ ಪ್ರಾಪರ್ಟಿಯ ಹಿನ್ನೆಲೆಯನ್ನು ಕೆದಕ್ತಾ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಖರೀದಿಸಬೇಕಾಗತ್ತೆ. ನೆಕ್ಸ್ಟು, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಿಷಯಕ್ಕೆ ಬಂದರೆ, ಕೃಷಿಯೇತರ ಭೂಮಿ ಅಂದರೆ ವಸತಿ ಉದ್ದೇಶದ ಪ್ರಾಪರ್ಟಿಯನ್ನು ಖರೀದಿಸ್ತಾ ಇದ್ದರೆ ಆಗಲೂ ಕೂಡ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಬೇಕಾಗತ್ತೆ. ಖರೀದಿಸುತ್ತಿರುವ ಲ್ಯಾಂಡ್ ಕನ್ವರ್ಷನ್ ಆಗಿರೋದಕ್ಕೆ DC ಆರ್ಡರನ್ನು ನೋಡಬೇಕಾಗತ್ತೆ. ಆ ಟೈಮ್ನಲ್ಲಿ ಹಣ ಕಟ್ಟಿರುವ ಬಗ್ಗೆ ರಿಸಿಪ್ಟ್ ಇದೆಯಾ ಅಂತ ನೋಡಬೇಕು. ಆಮೇಲೆ ಫಾರ್ಮ್ ನಂಬರ್ 3 ನೋಡಬೇಕು. ಫಾರ್ಮ್ ನಂಬರ್ 9 & 11 ಪರಿಶೀಲಿಸಬೇಕಾಗತ್ತೆ. ಸಿಟಿ ಮುನ್ಸಿಪಲ್ ಅಂದರೆ ನಗರಸಭೆಯ ಅಡಿಯಲ್ಲಿ ಬರುವಂತಹ ಜಾಗಕ್ಕೆ ಫಾರ್ಮ್ ನಂಬರ್ 3 ಕೊಡಲಾಗುತ್ತೆ. ಗ್ರಾಮೀಣ ಪ್ರದೇಶದ ಅಂದರೆ ಗ್ರಾಮ ಪಂಚಾಯತದ ಅಡಿಯಲ್ಲಿ ಬರುವಂತಹ ಜಾಗಕ್ಕೆ ಫಾರ್ಮ್ ನಂಬರ್ 11 ಮತ್ತು ಫಾರ್ಮ್ ನಂಬರ್ 9 ಕೊಡಲಾಗುತ್ತೆ. ಇದಕ್ಕೆ RTC ಇರೋದಿಲ್ಲ. ನೆಕ್ಸ್ಟು, ಯಾವುದೇ ಸೇಲ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ಸೆಟ್ಲ್ಮೆಂಟ್ ಡೀಡ್ ಆಗಿರ್ಬೋದು, ಯಾವುದೇ ರೀತಿಯ ಡೀಡ್ಗಳ ಮೂಲಕ ಆಸ್ತಿ ವರ್ಗಾವಣೆ ಮಾಡಿದರೆ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಿರಲೇಬೇಕಾಗತ್ತೆ. ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸನ್ನು ಕೋರ್ಟ್ ಯಾವತ್ತೂ ಕೂಡ ಎಕ್ಸೆಪ್ಟ್ ಮಾಡೋದಿಲ್ಲ. ನೆಕ್ಸ್ಟು, ಫ್ಲ್ಯಾಟ್ಗಳನ್ನು, ಶಾಪ್ಗಳನ್ನು ಮತ್ತು ಅಪಾರ್ಟ್ಮೆಂಟ್ಗಳನ್ನು ತಗೊಳ್ಳುವಾಗ ಟ್ಯಾಕ್ಸ್ಗಳನ್ನು ಪೇ ಮಾಡಿದಾರಾ ಇಲ್ಲ ಅಂತ ನೋಡ್ಕೋಬೇಕಾಗತ್ತೆ. ಮತ್ತು ಡೀಡ್ ಆಫ್ ಡಿಕ್ಲರೇಷನನ್ನು ನೋಡಬೇಕು. ಫ್ಲ್ಯಾಟ್ಗೆ ಸಂಬಂಧಿಸಿದಂತೆ ಏನೇನು ಫೆಸಿಲಿಟೀಸ್ ಇದೆ ಎಂಬುದನ್ನು ದಾಖಲೆ ಸಮೇತ ನೋಡಿ ತಗೋಬೇಕಾಗತ್ತೆ. ನೆಕ್ಸ್ಟು, ಅಪಾರ್ಟ್ಮೆಂಟ್ ನಿರ್ಮಿಸುವಾಗ NOC ತಗೊಂಡಿದ್ದಾರಾ ಎಲ್ಲವನ್ನ ಕೂಡ ಖಚಿತಪಡಿಸಿಕೊಂಡು ಖರೀದಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲವನ್ನ ತಿಳಿಸಿದ್ದೀನಿ ಅನ್ಕೋತೀನಿ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ನೀವು ಕೂಡಿಟ್ಟ ಹಣದಿಂದ ಆಸ್ತಿಯನ್ನು ಖರೀದಿಸಿ ಸಮಸ್ಯೆಗಳು ಬರದಂತೆ ಆದಷ್ಟು ಎಚ್ಚರ ವಹಿಸಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.